ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗ್ತ ಟಾಪ್ ಸೀರಿಯಲ್ಗಳಲ್ಲಿ ಸ್ಥಾನಮಾನ ಪಡೆದುಕೊಂಡಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಸಾಕಷ್ಟು ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಿದೆ. ಈಗಾಗಲೇ ನಂಬರ್ ಒನ್ ಸ್ಥಾನದಲ್ಲಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಭರ್ಜರಿ ಪೈಪೋಟಿಯನ್ನು ಲಕ್ಷ್ಮೀ ನಿವಾಸ ನೀಡುತ್ತಿದ್ದು, ಈ ವಾರ ಟಿಆರ್ಪಿಯಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಜೊತೆಗೆ ನಂಬರ್ ಒನ್ ಸ್ಥಾನವನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ ಹಂಚಿಕೊಂಡಿರೋದು ಬಹಳ ವಿಶೇಷವಾಗಿದೆ. ಈ ಸೀರಿಯಲ್ನ ಪ್ರತಿಯೊಂದು ಪಾತ್ರವೂ ಕೂಡ ಬಹಳ ವಿಶೇಷವಾಗಿ ಎಲ್ಲರ ಗಮನ ಸೆಳೆದಿದ್ದು, ಅಂತಹ ಪಾತ್ರಗಳಲ್ಲಿ ಪ್ರೇಕ್ಷಕರ ವಿಶೇಷ ಗಮನವನ್ನು ಸೆಳೆದಿರುವ ಒಂದು ಪಾತ್ರ ಸಿದ್ದೇಗೌಡರ ಪಾತ್ರವಾಗಿದೆ. ಗ್ರಾಮೀಣ ಶೈಲಿಯಲ್ಲಿ ಮಾತನಾಡೋ ಸಿದ್ದೇಗೌಡರ ಪಾತ್ರ ಜನರ ಅಪಾರವಾದ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ. ರಾಜಕಾರಣಿಯ ಮಗನ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಸಿದ್ದೇಗೌಡರ ಪಾತ್ರ ಒಂದು ಕಡೆ ಸೀರಿಯಸ್ ಆಗಿ ಮತ್ತೊಂದು ಕಡೆ ಲವರ್ ಬಾಯ್ ಆಗಿ ಮನೋರಂಜನೆಯನ್ನು ನೀಡುತ್ತಿದೆ. ಸಿದ್ದೇಗೌಡರ ಪಾತ್ರದ ಮೂಲಕ ಮನೆ ಮನೆ ಮಾತಾಗಿರುವ ನಟನ ಹೆಸರು ಧನಂಜಯ್ ಆಗಿದ್ದು, ತಮ್ಮ ಅದ್ಭುತವಾದ ನಟನೆ ಮತ್ತು ಮಾತನಾಡುವ ಶೈಲಿಯ ಮೂಲಕವೇ ಪ್ರೇಕ್ಷಕರ ಮೇಲೆ ಭರ್ಜರಿ ಮೋಡಿಯನ್ನು ಮಾಡುತ್ತಿದ್ದಾರೆ. ಧನಂಜಯ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿಯನ್ನು ನೀಡಿದ್ದಾರೆ. ಆದರೆ ಧನಂಜಯ್ ಅವರಿಗೆ ನಟನೆ ಅನ್ನೋದು ಅವರಿಗೆ ಖಂಡಿತ ಹೊಸತಲ್ಲ. ಧನಂಜಯ್ ಅವರು ನಟ ಮಾತ್ರವೇ ಅಲ್ಲ, ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಆಗಿ ಕೆಲಸವನ್ನು ಮಾಡಿದ್ದಾರೆ ಎನ್ನುವುದು ವಿಶೇಷ. ಈಗಾಗಲೇ ಅವರು ಜಿಲ್ ಜಿಲ್, ವಾಸಂತಿನಲ್ಲಿದ್ದಾಗ, ತಕ್ಸಾಫ್, ರಾಮಗಡ, ಖಾಸಗಿ ಪುಟಗಳು ಹೆಸರಿನ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಸಿದ್ದೇಗೌಡರ ಪಾತ್ರದ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿರೋ ಧನಂಜಯ್ ಅವರ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಪೇಜ್ಗಳು ಆರಂಭವಾಗಿವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.